ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಅಭ್ಯಾಸ 15.4 ಪ್ರಶ್ನೆ 5 ಅನ್ನು ಬಿಡಿಸ್ತಾ ಇದ್ದೀವಿ. ಈ ಪ್ರಶ್ನೆಯನ್ನ ವೀಕ್ಷಕರೊಬ್ರು ಫೋನ್ ಮಾಡಿ, ಫೋನ್ ಕರೆ ಮೂಲಕ ನಮ್ಗೇನ್ ಮಾಡೋದು ಅಂತಂದ್ರೆ ವಿಡಿಯೋ ಮಾಡ್ರಿ ಸರ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವರ ಪ್ರೇಕ್ಷಕರ ಕೋರಿಕೆಯ ಮೇರೆಗೆ ಅಂತಾರಲ್ಲ, ಹಂಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಭಾರಿ ಉತ್ತಮವಾದಂತಹ ಪ್ರಶ್ನೆ ಇದು, ಬಹಳ ಮಜೆ ಬರ್ತದೆ ಈ ಪ್ರಶ್ನೆಯನ್ನ. ಕೊನೆಯವರೆಗೂ ಈ ವಿಡಿಯೋನ ನೋಡಿದ್ರೆ ಬಹಳ ಚಲೋ ಅನಿಸ್ತದೆ ನಿಮ್ಗೆ, ಏನೋ ಒಂದು ಹೊಸದ ಕಲಿತಂಗ ಅನಿಸ್ತದೆ. ಆಮೇಲೆ ಈ ಒಂದು ಪ್ರಶ್ನೆಯನ್ನು ಬಿಡಿಸಿದ ನಂತರ ನಿಮಗ ಚಲೋ ಅನಿಸಿತ್ತು ಅಂತಂದ್ರೆ ಲೈಕ್ ಮಾಡೋದು ಮರಿಬೇಡ್ರಿ. ಒಂದೇದು ಎರಡನೇದು ಏನ್ ಮಾಡ್ಬೇಕು ಅಂತಂದ್ರೆ ಶೇರ್ ಮಾಡೋದು, ಮೂರನೇದು ಸಬ್ಸ್ಕ್ರೈಬ್ ಮಾಡಿದಿಲ್ಲಂದ್ರೆ ಆ ಬಟನ್ ಒತ್ತಿ ಬೆಲ್ ಐಕಾನ್ ಬಾಜು ಅದಕ್ಕೂ ಕ್ಲಿಕ್ ಮಾಡ್ಬೇಕು. ಇದರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಒಂದು ಚಾನೆಲ್ ಅಭಿವೃದ್ಧಿ ಆಗುವಂತದ್ದು. ಕನ್ನಡ ಮೀಡಿಯಂ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಈ ತರ ಯೂಟ್ಯೂಬ್ ನಲ್ಲಿ ವಿಡಿಯೋಗಳು ಕಡಿಮೆ ಸಿಗ್ತಾವ, ಕಡಿಮೆ ಸಿಗ್ತಾವ. ಆಂಗ್ಲ ಮಾಧ್ಯಮದಾಗ ಜಾಸ್ತಿ ಸಿಗ್ತಾವ, ಹಿಂದಿ ಒಳಗೆ ಜಾಸ್ತಿ ಸಿಗ್ತಾವ. ಆದ್ರೆ ಕನ್ನಡ ಮಾತೃಭಾಷೆ, ಕರ್ನಾಟಕದ ಮಾತೃಭಾಷೆ, ಕನ್ನಡಿಗರ ಮಾತೃಭಾಷೆ, ಕನ್ನಡದೊಳಗ ವಿಡಿಯೋ ಸಿಗೋದು ಬಹಳ ಕಡಿಮೆ, ಅಪರೂಪ. ಹಾಗಾಗಿ ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡ್ರಿ, ಚಾನೆಲ್ ನ ಫ್ರೆಂಡ್ಸ್ಗಳಿಗೆ ಹೇಳಿ. ಪ್ರಶ್ನೆ ನೋಡಿರಲಿ, ಏನದ ಒಂದು ಶಂಕುವಿನಾಕಾರದ ಲೋಹದ ಪಾತ್ರೆ ಅದರಿ. ಆ ಶಂಕುವಿನಾಕಾರದ ಲೋಹದ ಪಾತ್ರೆಯ ಒಟ್ಟು ಎತ್ತರ h = 20 cm. ಈ ಶಂಕುವಿನಾಕಾರದ ಪಾತ್ರೆಯನ್ನ ಮಧ್ಯಭಾಗದಲ್ಲಿ ಪಾದಕ್ಕೆ ಪ್ಯಾರಲಲ್ ಅಂತಂದ್ರೆ ಸಮಾಂತರ, ಪಾದಕ್ಕೆ ಸಮಾಂತರವಾಗಿ ಏನ್ ಮಾಡಿದಾರೆ ಅಂದ್ರೆ ಕತ್ತರಿಸಲಾಗಿದೆ. ಕತ್ತರಿಸಿದಾಗ ನಿಮ್ಗೇನ್ ಸಿಗ್ತದೆ ಅಂತ ಈ ಮೇಲಿನ ಭಾಗ ತೆಗೆದಾಗ ಏನ್ ಕಾಣ್ತದೆ, ನಿಮ್ಗೆ ಒಂದು ಭಿನ್ನಕ ಕಾಣ್ತದೆ. ಈ ಭಿನ್ನಕವನ್ನು ನಾವು ಹೇಳ್ತೀವಿ ಶಂಕುವಿನ ಭಿನ್ನಕ ಅಂತ ಕರಿತೀವಿ. ಶಂಕುವಿನ ಭಿನ್ನಕಕ್ಕ ಮೇಲ್ಭಾಗದ ಒಂದು ವೃತ್ತಾಕಾರದ ಭಾಗ ಇರ್ತದ, ಒಂದು ಪಾದದ ಒಂದು ವೃತ್ತಾಕಾರದ ಪಾದ ಇರ್ತದೆ. ಮೇಲ್ಛಾವಣಿಯ ಏನ್ ಸಿಗ್ತದೆ ನಿಮ್ಗೆ, ತ್ರಿಜ್ಯ ಸಿಗ್ತದ R1 ಅಂತ ತಗೋ. ಮೇಲ್ಛಾವಣಿನು ಇಲ್ಲ ಮೇಲ್ಭಾಗ, ಭಿನ್ನಕದ ಮೇಲ್ಭಾಗ, ಶಂಕುವಿನ ಭಿನ್ನಕದ ಮೇಲ್ಭಾಗ R1 = ಗೊತ್ತಿಲ್ಲ, ಅವ್ರು ಕೊಟ್ಟಿಲ್ಲ. ಆಮೇಲೆ ಶಂಕುವಿನ ಭಿನ್ನಕದ ಕೆಳಭಾಗ ಪಾದ, ಪಾದದ ತ್ರಿಜ್ಯ R2 ಅಂತ ತಗೊಳ್ಳೋಣ. ಪಾದದ ತ್ರಿಜ್ಯ R2 ಅಂತ ತಗೊಳ್ಳೋಣ, ಯಾಕಂದ್ರೆ ಅವರು R2 ಕೊಟ್ಟಿಲ್ಲ. ಏನ್ ಕೊಟ್ಟಿದ್ದಾರೆ ಅವರು, ಒಟ್ಟು ಎತ್ತರ ಶಂಕುವಿನದ್ದು ಕೊಟ್ಟಾರ, ಅದ್ರ ಅರ್ಧ ಭಾಗದಲ್ಲಿ ಈ ಕಟ್ ಮಾಡಿದಿ ಅಂತಂದ್ರ ಅರ್ಥ ಏನು, ಈ ಭಿನ್ನಕದ ಎತ್ತರ h = 10 cm ಆಗ್ತದ. ಯಾಕೆ ಒಟ್ಟು ಎತ್ತರ 20 cm ಅದ, 10 cm ಕೆಳಗಾಗ್ತದ, 10 cm ಮೇಲೆ ಆಗ್ತದ. ನಮಗೆ ಶಂಕುವಿನ ಭಿನ್ನಕ ಅಂದ್ರೆ ಕಟ್ ಮಾಡಿ ತೆಗೆದು ಬಿಟ್ಟಿದ್ದಾರೆ. ಇದನ್ನ ನಾವು ಎದುರಿಸಿದ ಅಷ್ಟೇ ಏನ್ ಕಂಡಿಡಬೇಕಂತಂದ್ರೆ ಘನಫಲ ಕಂಡುಹಿಡಿಯಬೇಕು. ಓಕೆ, ನೆಕ್ಸ್ಟ್ ಈ ಘನಫಲ ಕಂಡುಹಿಡಿಯಬೇಕಂದ್ರೆ R1 ಮತ್ತು R2 ಕಂಡುಹಿಡಿಯಬೇಕು. R1 ಮತ್ತು R2 ಕಂಡುಹಿಡಿಬೇಕು ಅಂತಂದ್ರೆ ಈ ಪ್ರಶ್ನೆ ಒಳಗೆ ಏನ್ ಕೊಟ್ಟಿದ್ರೆ ಅಂದ್ರೆ ಈ ಶಂಕುವಿನ ಮೇಲ್ಭಾಗದ ಒಂದು ಕೋನ ಉಂಟಾಗ್ತದಂತ್ರಿ, ಶೃಂಗದ ಕೋನ, ಶಂಕುವಿನ ಶೃಂಗ ಭಾಗದ ಒಂದು ಕೋನ ಉಂಟಾಗ್ತದ, ಅದು 60 degrees ಇರುತ್ತೆ, 60 degrees ಇರ್ತದೆ. ಈ 60 degrees ನಾನು ಏನ್ ಮಾಡ್ತದೆ, ಇನ್ನೊಂದು ರಚನೆ ಮಾಡ್ಕೊಂಡಿದ್ದೀನಿ. ಏನಪ್ಪ, ಮಧ್ಯಭಾಗದ ಒಂದು ಪರ್ಪೆಂಡಿಕ್ಯುಲರ್ ಲೈನ್, ಒಂದೇನಪ್ಪ ಅಂತಂದ್ರೆ ಲಂಬವಾದಂತ ಒಂದು ರೇಖೆಯನ್ನ ರಚನೆಯಾಗಿ ಮಾಡ್ಕೊಳ್ಳೋಣ. ಅವಾಗ ನಿಮ್ಗೆ ಏನ್ ಸಿಗ್ತದೆ ಅಂತಂದ್ರ ಈ ಒಂದು ಅರ್ಧ ಭಾಗ ತ್ರಿಜ್ಯ ಆಗಿ ಮಾರ್ಪಾಡು ಹೋಗ್ತದ. ಅರ್ಧ ಭಾಗ ತ್ರಿಜ್ಯ, ಪೂರ್ವ ಭಾಗ ಇದ್ರೆ ಏನಂತ ವ್ಯಾಸ ಆಗ್ತದೆ, ನಮ್ಗೆ ಬೇಕಾಗಿಲ್ಲ. ಅರ್ಧ ಭಾಗ ತ್ರಿಜ್ಯ ಇದು R1 ಆಗ್ತದೆ, ಈ ಭಾಗ R2 ಆಗ್ತದೆ. ಆಮೇಲೆ ನಿಮ್ಗೆ ಎರಡು ತ್ರಿಭುಜಗಳು ಸಿಗ್ತವೆ ಇಲ್ಲಿ, AOB ತ್ರಿಭುಜ, AD ತ್ರಿಭುಜ, ಇವೆರಡು ತ್ರಿಭುಜ ಲಂಬಕೋನ ತ್ರಿಭುಜಗಳು. ಯಾಕ ನಾವು ಆತರ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ವಿ, ಆತರ ರಚನೆ ಮಾಡ್ಕೊಂಡಿದ್ವಿ, ಎರಡು ತ್ರಿಭುಜಗಳೇನು ಲಂಬಕೋನ ತ್ರಿಭುಜಗಳಿದ್ದಾವೆ. ಆಮೇಲೆ ಲಂಬಕೋನ ತ್ರಿಭುಜದಾಗ ಒಂದು ಕೋನ ಬರ್ತದ, ಒಂದು ಬಾಹು ಬರ್ತದ. ಇಲ್ಲಿಂದ ಇಲ್ಲಿಗೆ ಎಷ್ಟು ಸೆಂಟಿಮೀಟರ್ ಅಪ್ಪ, ಇಲ್ಲಿಂದ ಇಲ್ಲಿಗೆ 10 cm. ಒಂದು ಕೋನ ಬರ್ತದ, ಒಂದು ಬಾಹು ಬರ್ತದ. ಇದು ಅರ್ಧ ಭಾಗ, ಟೋಟಲ್ 60 degrees ಅದ, ಆಂಗಲ್ ಎ, ಕೋನ ಎ 60 degrees ಅದ. ಅದು ಅರ್ಧ ಏನಾಗ್ತದ, ಕೋನ ಅರ್ಧ 30 degrees ಆಗ್ತದ. ಅಂತಂದ್ರೆ ಇಲ್ಲಿ ಈ ಅರ್ಧ ಕೋನ ಏನಾಗ್ತದೆ 30 degrees. AOB ತ್ರಿಭುಜದೊಳಗ ಒಂದು ಕೋನ ಬರ್ತದ, ಒಂದು ಬಾಹು ಬರ್ತದ ಅಂದ್ರೆ ನೀ ಏನ್ ಮಾಡ್ತೀಯ, ಅವಾಗ ತ್ರಿಕೋನಮಿತಿಯ ಪ್ರಸ್ತಾವನೆ ಅನ್ನ ಹಸ್ತೀಯ. ತ್ರಿಕೋನಮಿತಿಯ ಪ್ರಸ್ತಾವನೆ ಏನಪ್ಪಾ ಅಂತಂದ್ರ ಒಂದು ಚಾಪ್ಟರ್ ಅದ, ಆ ಚಾಪ್ಟರ್ ಅನ್ನ ನಾನು ಕೂಡ ವಿಡಿಯೋಗಳು ಮಾಡಿದ್ದೀನಿ. ಈ ಹಿಂದಿನ ವಿಡಿಯೋಗಳನ್ನ ನೀವು ನೋಡಿದ್ರಿ ಅಂತಂದ್ರೆ ನಿಮ್ಗೆ ಗೊತ್ತಾಗ. ಓಕೆ, ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದ್ರ ಈ ಒಂದು ತ್ರಿಕೋನಮಿತಿ ಪ್ರಸ್ತಾವನೆ ಒಳಗ ಅಲ್ಲಿ ಅನುಪಾತಗಳು ಬರ್ತವೆ, ಸೈನ್, ಕಾಸ್, ಟ್ಯಾನ್, ಕಾಟ್,
ಸೆಕ್ ಕೋಸೆಕ್ ಅಂತೈತಿ. ಇಲ್ಲಿ ನಾವು ಏನಪ್ಪ ಮಾಡ್ತೀವಿ, ಸೈನ್ ಅಲ್ಲ ಟ್ಯಾನ್ ಅಪ್ಲೈ ಮಾಡ್ತೀವಿ. ಟ್ಯಾನ್ ಅಂತಂದ್ರ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಭಾಗಲೇ ಪಾರ್ಶ್ವಬಾಹು, ಅಭಿಮುಖ ಬಾಹು ಓಬಿ ಪಾರ್ಶ್ವಬಾಹು ಓಎ ಅದನ್ನ ಅಪ್ಲೈ ಮಾಡೋದಂತ. ಇಲ್ಲ ಆಮೇಲೆ ಈ ಒಂದು ದೊಡ್ಡ ತ್ರಿಭುಜದೊಳಗ ಡಿ ಸಿ ಬಾಗ್ಲೆ ಎ ಡಿ ಆಗ್ತದ, ಏನದು ಟ್ಯಾನ್ ಎ ಆಂಗಲ್ ಏನಂದ್ರೆ 30 ಡಿಗ್ರಿ ಅದ. ಅದು ಅಪ್ಲೈ ಮಾಡಿದಾಗ ಏನ್ ಸಿಗ್ತದ ಅಂದ್ರೆ ನಿನಗ ಆರ್ ಒನ್ ಸಿಗ್ತದ, ಆರ್ ಟು ಸಿಗ್ತದ, ಇವೆರಡು ಸಿಕ್ಕಿದ್ರೆ ಸಾಕ್ ನಾವು ದಿನಕದ ಜನಫಲಕ ಬೀಳ್ತೀವಿ. ಇಷ್ಟಾದ್ರೆ ಮುಗಿತಿತ್ತು ಚಾಪ್ಟರ್. ಆದ್ರೆ ಈ ಪ್ರಶ್ನೆ ಇಷ್ಟಾದ್ರೆ ಪ್ರಶ್ನೆ ಮುಗಿತಿತ್ತು, ಇಷ್ಟಾದ್ರೆ ಈ ಪ್ರಶ್ನೆ ಮುಗಿತಿತ್ತು. ಆದ್ರೆ ಪ್ರಾಬ್ಲಮ್ ಏನೈತೆ ಅಂತಂದ್ರೆ ಇಲ್ಲಿ ಈ ಒಂದು ಭಾಗವನ್ನ ಅವ್ರೇನ್ ಮಾಡಿದಾರ ಬಡದು 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 ತನ್ಯತೆ ಅಂತ ಗೊತ್ತಾಗ್ತದೆ ನಿಮ್ಗ. ಸಣ್ಣ ಎಳೆಗಳಾಗಿ ಮಾಡಿದ್ದಾರೆ, ಸಣ್ಣ ಎಳೆಗಳಾಗಿ ಎಳೆಗಳಾಗಿ ಅಂದ್ರೆ ತಂತಿಯ ರೂಪದಲ್ಲಿ ಮಾಡಿದಾರ. ಏನು ಈ ಒಂದು ಭಿನ್ನಕವನ್ನು ಬಡದು ತಂತಿಯ ರೂಪ ಮಾಡಿದಾರ. ಆ ತಂತಿಯ ರೂಪ ಇದೆ. ತಂತಿ ಯಾವಾಗಲೂ ಏನು ಗೊತ್ತದ, ತಂತಿ ಯಾವಾಗಲೂ ಯಾವ ಆಕಾರದಾಗಿರ್ತದ, ಸಿಲಿಂಡರ್ ನ ಆಕಾರದಲ್ಲಿರ್ತದೆ. ಈ ತಂತಿ ಸಿಲಿಂಡರ್ ನ ಆಕಾರದಾಗ ಅಂತಂದ್ರ ಈ ತಂತಿ ಅವ್ರು ಏನ್ ಕೊಟ್ಟಿದಾರಪ್ಪ ಅಂತಂದ್ರ ವ್ಯಾಸ ಕೊಟ್ಟಿದ್ದಾರೆ. ತಂತಿಯ ವ್ಯಾಸ, ತಂತಿಯ ವ್ಯಾಸ ಡಿ ಇಸ್ ಈಕ್ವಲ್ ಟು 1/16 cm ಅಂತ. ವ್ಯಾಸದ ಅರ್ಧ ಏನಿರ್ತದೆ, ಅದು ತ್ರಿಜ್ಯ ಇರ್ತದೆ. ವ್ಯಾಸದ ಅರ್ಧ ತ್ರಿಜ್ಯ ಅಂತಂದ್ರೆ ಅರ್ಧ ಏನಿಲ್ಲಿ 1/2 ಆಮೇಲೆ ವ್ಯಾಸ 1/2 ವ್ಯಾಸ ಎಷ್ಟಾಗ್ತದ, 1/2 ಅದರಲ್ಲೇ 32 1/32 cm ಏನಿದು ಆ ತಂತಿಯ ವ್ಯಾಸ ಆಯ್ತು. ಏನ್ ಕೇಳಿದಾರವರು ಈ ತಂತಿ ಎಷ್ಟು ಉದ್ದವಾಗಿ ಮಾಡಬಹುದು ಅಂದ್ರೆ ಅಂತ ಕೇಳ್ತಾರ, ಅಂದ್ರೆ ಈ ಒಂದು ಭಾಗವನ್ನ ಬಡದು ಬಡದು ಎಷ್ಟು ಉದ್ದ ತಂತಿ ಮಾಡಬಹುದು ಅಂತ ಕೇಳ್ತಾರೆ. ಅಂದ್ರೆ ಅರ್ಥ ಏನಿಲ್ಲಿ, ಈ ಭಿನ್ನಕದ ಘನಫಲ ಇಸ್ ಈಕ್ವಲ್ ಟು ಈ ಸಿಲಿಂಡರ್ ಆಕಾರದ ತಂತಿಯ ಘನಫಲ. ಅಷ್ಟು ಮಾಡಿದ್ರು ಅಂತಂದ್ರ ನಮ್ಗೇನ್ ಸಿಗ್ತದೆ ಅಂತಂದ್ರೆ ಈ ಒಂದು ಉದ್ದ ಸಿಗ್ತದೆ. ಉದ್ದ ಅಂತಂದ್ರೇನು, ಈ ಸಿಲಿಂಡರ್ ನ ಎತ್ತರ, ಸಿಲಿಂಡರ್ ನ ಎತ್ತರ ಅಂತಂದ್ರೆ ಏನು ತಂತಿಯ ಉದ್ದ. ನಮ್ಗೆ ಇದು ತಂತಿಯ ಉದ್ದ, ಇದು ತಂತಿ ಸಿಲಿಂಡರ್ ನ ಆಕಾರದಾಗದ. ಹಂಗಾಗಿ ಈ ತಂತಿಯ ಏನ್ ಕೊಟ್ಟಿದ್ರೆ ತ್ರಿಜ್ಯ ಅದ, ಆಮೇಲೆ ಏನು ಎಚ್ ಕಂಡುಹಿಡಿಬೇಕು. ಇಷ್ಟ ಓಕೆ. ಮೊದಲು ಏನ್ ಮಾಡೋಣ ನಾವು, ಆರ್ ಒನ್ ಕಂಡುಹಿಡಿದಂತ ಆರ್ ಟು ಕಂಡುಹಿಡಿದ ಅದು ಮೇನ್ ಅದ. ನೋಡು ತ್ರಿಭುಜ ಎ ಓ ಬಿ ನಲ್ಲಿ, ತ್ರಿಭುಜ ಎ ಓ ಬಿ ನಲ್ಲಿ ಕೋನ ಎ ಇಸ್ ಈಕ್ವಲ್ ಟು 30 ಡಿಗ್ರಿ. ಯಾಕ ಕೋನ ಅರ್ಧ ಅರ್ಧ ಮಾಡಿದ್ವಿ. ನೆಕ್ಸ್ಟ್ ಹಂಗಿದ್ರೆ ಟ್ಯಾನ್ ಎ ಇಸ್ ಈಕ್ವಲ್ ಟು ಅಭಿಮುಖ ಬಾಹು, ಟ್ಯಾನ್ ಎ ಅಭಿಮುಖ ಬಾಹು ಓ ಬಿ ಪಾರ್ಶ್ವಬಾಹು ಓ ಎ, ಓ ಬಿ ಬಾಗ್ಲೆ ಓ ಎ ಇಸ್ ಈಕ್ವಲ್ ಟು ಓ ಬಿ ಅಂದ್ರೆ ಎಷ್ಟದ, ಟ್ಯಾನ್ ಎ, ಟ್ಯಾನ್ ಎ ಅಂತಂದ್ರೆ ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಓ ಬಿ ಅಂತಂದ್ರೆ ಆರ್ 1 ಅದ, ಓ ಎ ಅಂತಂದ್ರ 10 ಅದ, ಟ್ಯಾನ್ 30 ಅಂತಂದ್ರೆ 1/√3 1/√3 ಇಸ್ ಈಕ್ವಲ್ ಟು ಆರ್ 1/10 ಓರೆ ಬಿಡ 10 × 1 = 10 ಬಾಗ್ಲೆ √3 ಇಸ್ ಈಕ್ವಲ್ ಟು ಆರ್ 1 ಅಂದ್ರೆ ಆರ್ 1 ಅಂದ್ರೆ ಏನ್ ಬಂದ್ರಿ, ಆದ್ದರಿಂದ ಆರ್ 1 ಇಸ್ ಈಕ್ವಲ್ ಟು 10√3 cm ಓಕೆ. ಆರ್ 1 ಇಸ್ ಈಕ್ವಲ್ ಟು 10√3 cm. ಅದೇ ತರ ನೋಡಬೇಕು ಆರ್ ಟು ಕಂಡುಹಿಡಿದು, ಆರ್ ಟು ಕಂಡುಹಿಡಿದ ತ್ರಿಭುಜ ಯಾವ ತ್ರಿಭುಜ ಎ ಡಿ ಸಿ, ತ್ರಿಭುಜ ಎ ಡಿ ಸಿ ನಲ್ಲಿ ಕೋನ ಎ ಇಸ್ ಈಕ್ವಲ್ ಟು 30 ಡಿಗ್ರಿ, ಆಮೇಲೆ ಟ್ಯಾನ್ ಎ ಇಸ್ ಈಕ್ವಲ್ ಟು ಡಿ ಸಿ ಡಿವೈಡೆಡ್ ಬೈ ಎ ಡಿ. ನೋಡು ಡಿ ಸಿ ಡಿವೈಡೆಡ್ ಬೈ ಎ ಡಿ ಅಭಿಮುಖ ಭಾವ ಆಗಲಿ ಪಾರ್ಶ್ವಭಾವ. ಓಕೆ ಟ್ಯಾನ್ 30 ಡಿಗ್ರಿ ಅಂದ್ರೆ 30 ಡಿಗ್ರಿ ಇಸ್ಕೊಳ್ ಟು ಡಿ ಸಿ ಅಂತಂದ್ರ ಆರ್ ಟು ಅಂತ ತೊಂದ್ರೆ, ಎ ಡಿ ಅಂತಂದ್ರ 20 cm. ನೋಡ್ರಿ ಎ ಡಿ ಅಂದ್ರೆ ಏನಿದೆ, ಡಿ ಗೆ 20 cm ಅದ, ಡಿ ಸಿ ಅಂದ್ರೆ ನಾವೇನ್ ತೊಂದಿದ್ವಿ ಆರ್ ಟು ತಗೊಂಡ್ವಿ. ನೆಕ್ಸ್ಟ್ ಟ್ಯಾನ್ 30 ಡಿಗ್ರಿ ಅಂತಂದ್ರ 1/√3 ಇಸ್ ಈಕ್ವಲ್ ಟು ಆರ್ ಟು ಡಿವೈಡ್ ಬೈ 20. ಗುಣಾಕಾರ ಮಾಡು, ಆರ್ ಟು ಇಸ್ ಈಕ್ವಲ್ ಟು 20/√3 cm. ಆರ್ ಒನ್ ಸಿಕ್ತು ಆರ್ ಟು ಸಿಕ್ತು, ನಮ್ಗೆ ಆಲ್ರೆಡಿ ಗೊತ್ತದ ಈ ಒಂದು ಭಿನ್ನಕದ ಘನಫಲ ಇಸ್ ಈಕ್ವಲ್ ಟು ಈ ತಂತಿಯ ಆಕಾರದ ಘನಫಲ, ತಂತಿಯ ಸಿಲಿಂಡರ್ ನ ಆಕಾರದ ತಂತಿಯ ಘನಫಲ. ಬರೆಯೋಣ ಪಾದು, ಶಂಕುವಿನ ಭಿನ್ನಕದ ಘನಫಲ ಇಸ್ ಈಕ್ವಲ್ ಟು ಸಿಲಿಂಡರಿನಾಕಾರದ ತಂತಿಯ ಘನಫಲ, ತಂತಿಯ ಘನಫಲ. ಶಂಕುವಿನ ಭಿನ್ನಕದ ಘನಫಲ ನಮ್ಗೆ ಸೂತ್ರ ಗೊತ್ತದ, ಏನದ 1/3 πh ಇನ್ ಬ್ರಾಕೆಟ್ r1² + r2² + r1 r2 ಅಂತ ಇಸ್ ಈಕ್ವಲ್ ಟು ಸಿಲಿಂಡರ್ ನ ಘನಫಲ πr² h
ನಾವು ಸಿಲಿಂಡರ್ಗೆ ಎಚ್ ಅಂತ ತೊಗೊಂಡಿದೀವಿ, ಆಮೇಲೆ ಭಿನ್ನಕಗ ಎಚ್ ಒನ್ ತೊಗೊಂಡಿದೀವಿ, ಭಿನ್ನಕಗ ಎಚ್ ಒನ್, ಆಮೇಲೆ ಈ ಒಂದು ತಂತಿಯ ವ್ಯಾಸ ಡಿ ಅಂತ ತೊಗೊಂಡಿದ್ವಿ, ತಂತಿಯ ತ್ರಿಜ್ಯ ಆರ್ ಅಂತ ತೊಗೊಂಡಿದ್ವಿ, ಆರ್ ಅಂತ ಅದಕ್ಕೆ ಆರ್ ಅಂತ ತೊಗೊಂಡಿದ್ವಿ, ಆರ್ ಒನ್ ಸ್ಕ್ವೇರ್ ಆರ್ ಟು ಸ್ಕ್ವೇರ್ ಆರ್ ಒನ್ ಆರ್ ಟು, ಆರ್ ಒನ್ ಸ್ಕ್ವೇರ್ ಇಲ್ಲ ಆರ್ ಒನ್ ಬಂದದ ಆರ್ ಟು ಬಂದ ವ್ಯಾಲ್ಯೂಗಳನ್ನ ಹಾಕೋಣ, ಬೆಲೆಗಳನ್ನ ಹಾಕೋಣ, ಒನ್ ಡಿವೈಡೆಡ್ ಬೈ ತ್ರೀ ಈ ಪೈ ಈ ಪೈ ಕ್ಯಾನ್ಸಲ್ ಮಾಡೋಣ. ಓಕೆ, ಎಚ್ ಒನ್ ಅಂತಂದ್ರೆ ಏನಾಗುತ್ತೆ ನೋಡಿ, ಹತ್ತು ಸೆಂಟಿಮೀಟರ್. ನೆಕ್ಸ್ಟ್ ಆರ್ ಒನ್ ಅಂತಂದ್ರ ಹತ್ತು ಬಾಗ್ಲೆ ರೂಟ್ ಮೂರು ಹೋಲ್ ಸ್ಕ್ವೇರ್, ಪ್ಲಸ್ ಆರ್ ಟು ಅಂತಂದ್ರ ಇಪ್ಪತ್ತು ಬಾಗ್ಲೆ ರೂಟ್ ಮೂರು ಹೋಲ್ ಸ್ಕ್ವೇರ್, ಪ್ಲಸ್ ಹತ್ತು ಬಾಗ್ಲೆ ರೂಟ್ ಮೂರು ಇಂಟು ಇಪ್ಪತ್ತು ಬಾಗ್ಲೆ ರೂಟ್ ಮೂರು, ಆರ್ ಒನ್ ಇಂಟು ಆರ್ ಟು ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ನಮ್ಗೆ ಏನ್ ಬೇಕು, ಎಚ್ ಬೇಕು, ಎಚ್ ಬೇಕಂತಂದ್ರ ಎಚ್ ಅಷ್ಟೇ ಇರಲ್ಲ, ಆರ್ ಸ್ಕ್ವೇರ್ ಆರ್ ಅನ್ನಿಸಿದ ಒನ್ ಡಿವೈಡ್ ಬೈ ಮೂವತ್ತೆರಡು ಇಂಟು ಒನ್ ಡಿವೈಡ್ ಬೈ ಮೂವತ್ತೆರಡು ಇಂಟು ಎಚ್, ಯಾಕ ಆರ್ ಸ್ಕ್ವೇರ್ ಅದ ಆರ್ ಬರ್ಲಿ ಮೂವತ್ತೆರಡು, ಇದು ಆರ್ ಎದ್ದು ಈ ಒಂದು ತಂತಿಯ ತ್ರಿಜ್ಯ. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಹತ್ತು ಬಾಗ್ಲೆ ಮೂರು ಬ್ರಾಕೆಟ್ ಒಳಗ ಹತ್ತು ಸ್ಕ್ವೇರ್ ನೂರು ರೂಟ್ ಮೂರು ಸ್ಕ್ವೇರ್ ಮೂರು ಪ್ಲಸ್ ಇಪ್ಪತ್ತು ಸ್ಕ್ವೇರ್ ನಾಲ್ಕನೂರು ಪ್ಲಸ್ ಮೂರು ಸ್ಕ್ವೇರ್ ರೂಟ್ ಮೂರು ಸ್ಕ್ವೇರ್ ಮೂರು ಪ್ಲಸ್ ಹತ್ತೆರಡು ಇಪ್ಪತ್ತು ಆಮೇಲೆ ಒಂದು ಸೊನ್ನೆ ಎರಡು ನೂರು ಬಾಗ್ಲೆ ಮೂರು ಇಸ್ ಈಕ್ವಲ್ ಟು ಒಂದು ಬಾಗ್ಲೆ ಮೂವತ್ತೆರಡು ಮೂವತ್ತೆರಡು ಸಾವಿರದ ಇಪ್ಪತ್ನಾಲ್ಕು ಇಂಟು ಎಚ್. ಓಕೆ, ಈ ಭಾಗಾಕಾರ ಸಾವಿರದ ಇಪ್ಪತ್ನಾಲ್ಕು ಈ ಕಡೆ ಕಳ್ಸೋಣ, ಗುಣಾಕಾರ ಆಗ್ತದೆ ನಾವು ಹೋಗಿ ಭಾಗಾಕಾರದಲ್ಲ ಅಲ್ಲಿ ಗುಣಾಕಾರ ಆಗ್ತದೆ. ಮುಂದಿನ ಅಗತ್ಯ ನೋಡಿ, ಹತ್ತು ಬಾಗ್ಲೆ ಮೂರು ಎಲ್ಲಾ ಲಸ ಸೇಮದ ಸೇಮದ ಎಲ್ಲಾರ್ಗೂ ಚೆನ್ನಾಗ್ತದ ಎರಡು ನಾಲ್ಕು ಆರ್ನೂರು ಏಳ್ನೂರು ಏಳು ನೂರು. ಓಕೆ, ಅಲ್ಲಿ ಭಾಗ ತೆರೆದಿದ್ದರೂ ಅದನ್ನು ಕೊಡಿಸಲ್ಲ, ಎಂಟು ಸಾವಿರದ ಇಪ್ಪತ್ನಾಲ್ಕು ಇಸ್ ಈಕ್ವಲ್ ಟು ಎಚ್. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಏಳು ನೂರು ಇಂಟು ಹತ್ತು ಏಳು ಸಾವಿರ ಮೂರು ಮೂರಲೆ ಒಂಬತ್ತು ಅಂತ ಏನ್ ಬಂದಿಲ್ಲಿ, ಎಚ್ ಇಸ್ ಈಕ್ವಲ್ ಟು ಏಳು ಸಾವಿರ ಭಾಗಾಕಾರ ಒಂಬತ್ತು ಗುಣಾಕಾರ ಸಾವಿರದ ಇಪ್ಪತ್ನಾಲ್ಕು ಸೆಂಟಿಮೀಟರ್. ನಮ್ಗೆ ಸೆಂಟಿಮೀಟರ್ ಒಳಗೆ ಬೇಡ, ಮೀಟರ್ ಒಳಗೆ ಬೇಕು ಅಂತಂದ್ರೆ ಎಚ್ ಇಸ್ ಈಕ್ವಲ್ ಟು ಏಳು ಸಾವಿರ ಎಂಟು ಸಾವಿರದ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಒಂಬತ್ತು ಎಂಟು ಹಂಡ್ರೆಡ್ ಮೀಟರ್ಸ್. ಅಂದ್ರೆ ಸೆಂಟಿಮೀಟರ್ ಇದ್ದಿದ್ದನ್ನ ಮೀಟರ್ ಕನ್ವರ್ಟ್ ಮಾಡ್ಕೊಂಡ್ರೆ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡ್ಬೇಕು, ಸೆಂಟಿಮೀಟರ್ ಇದ್ದ ಮೀಟರ್ ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡ್ಕೊಳ್ಳಿ. ಇದು ಕ್ಯಾನ್ಸಲ್ ಜೀರೋ ಕ್ಯಾನ್ಸಲ್ ಜೀರೋ ಕ್ಯಾನ್ಸಲ್ ಇವೆರಡು ಗುಣಾಕಾರ ಮಾಡೋಣ ನೋಡಿ, ಎಚ್ ಇಸ್ ಈಕ್ವಲ್ ಟು ಏಳು ನಾಲ್ಕು ಇಪ್ಪತ್ತೆಂಟು ಗಂಟೆ ಎರಡಕ್ಕೆ ಏಳು ನಾಲ್ಕು ಹದಿನಾಲ್ಕು ಆರಕ್ಕೆ ಎಪ್ಪತ್ತು ಒಂದು ಏಳನೇ ಏಳು ಒಂದಕ್ಕೆ ಒಂದು ಏಳನೆ ಏಳು. ಓಕೆ, ಏಳು ನಾಲ್ಕು ಇಪ್ಪತ್ತೆಂಟು ಗಂಟೆ ಎರಡು ಕಡೆ ಏಳನೇ ಹದಿನಾಲ್ಕು ಆರು ಎಪ್ಪತ್ತು ಒಂದು ಜೀರೋ ಒಂದು ಬಂತು. ನೆಕ್ಸ್ಟ್ ಏಳಂದ್ರೆ ಏಳು, ನೆಕ್ಸ್ಟ್ ಒಂದು ಸೊನ್ನೆ ಇದೆ ಒಂದು ಸೊನ್ನೆ ಎರಡು ಭಾಗಾಕಾರ ಒಂಬತ್ತು ಭಾಗಾಕಾರ ಮಾಡು, ಎಚ್ ಇಸ್ ಈಕ್ವಲ್ ಟು ಒಂಬತ್ತು ಏಳು ಅರವತ್ಮೂರು ಮೂರು ಎಂಟು ಉಳಿತು ಎಂಬತ್ತಾರು ಒಂಬತ್ತು ಎಂಬತ್ತೊಂದು ಒಂದು ಉಳಿತು ಐದು ಉಳಿತು ಒಂದಾಯ್ತು ಐದು ಉಳಿತು ಐವತ್ತೆಂಟಾಯ್ತು ಒಂಬತ್ತಾರು ಐವತ್ನಾಲ್ಕು ನಾಲ್ಕು ಉಳಿತು ನಲವತ್ತೈದು ಒಂಬತ್ತು ನಾಲ್ಕೇ ಮೂವತ್ತಾರು ಒಂಬತ್ತು ನಾಲ್ಕೇ ಮೂವತ್ತಾರು ಒಂಬತ್ತು ನಾಲ್ಕೇ ಮೂವತ್ತಾರು ಮೀಟರ್ ಅಂದ್ರ ಎಷ್ಟು ಉದ್ದಾದ ಇದ್ರ ಎತ್ತರ ಎತ್ತರ ಇದು ತಂತಿಯ ಎತ್ತರ ಅಂತಂದ್ರೆ ಸಿಲಿಂಡರ್ನ ಎತ್ತರ ಸಿಲಿಂಡರ್ನ ಎತ್ತರ ಏನಾಗ್ತದ ತಂತಿಯ ಉದ್ದ ಆಗ್ತದ. ಅರ್ಥ ಏನಪ್ಪ ಅಂತಂದ್ರ ಈ ಒಂದು ಭಿನ್ನಕ ನೋಡ್ರಿ ಎಷ್ಟದ ಬರೀ ಹತ್ತು ಸೆಂಟಿಮೀಟರ್ ಬರೀ ಹತ್ತು ಸೆಂಟಿಮೀಟರ್ ಎತ್ತರದ ಭಿನ್ನಕ ಘನಾಕಾರದಾಗದ ಅದನ್ನು ಬಡದು 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 ಎಳೆಯ ರೂಪದಾಗ ಮಾಡಿದಾರೆ ಅಂತ ತನ್ಯತೆ ಗುಣ ಯಾವುದೇ ಒಂದು ಲೋಹಿ ವಸ್ತುಗಳನ್ನ ಬಡದು ಬಡದು ತನ್ಯತೆ ಗುಣವನ್ನು ಕೊಡಬಹುದು ಅಂದ್ರೆ ತಂತಿಯ ರೂಪದಲ್ಲಿ ಎಳಿಬಹುದು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಈ ಒಂದು ಪ್ರಶ್ನೆ ಅಂತ ಹೇಳಿ ನಾವು ಹೇಳಬಹುದು. ಆಮೇಲೆ ಇಲ್ಲಿ ನೋಡ್ರಿ ಹತ್ತು ಸೆಂಟಿಮೀಟರ್ ಎತ್ತರದ ಒಂದು ಲೋಹದ ಪಾತ್ರೆ ಅದ ಅದನ್ನು ಬಡದು ಬಡದು ಎಳೆಯ ರೂಪದಾಗ ಮಾಡಿದ್ರೆ ಎಂಟು ಕಿಲೋಮೀಟರ್ ತನಕ ಆಗ್ತದೆ ನೋಡ್ರಿ, ಏಳು ಸಾವಿರದ ಒಂಬೈನೂರ ಅರವತ್ನಾಲ್ಕು ಮೀಟರ್ ಅಂತಂದ್ರೆ ನೇರವಾಗಿ ಎಂಟು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಉದ್ದದ ಎಳೆಯನ್ನ ನಾವು ಮಾಡಬಹುದು ಅರ್ಥ ಆಗ್ತದ. ಹಂಗಾಗಿ ಲೋಹಕ್ಕ ಒಂದು ತನ್ಯತೆ ಗುಣ ಇದೆ ಅಂತ ಹೇಳೋದಕ್ಕ ಈ ಪ್ರಶ್ನೆ ಈ ಉತ್ತರನೇ ಸಾಕ್ಷಿ ಅಂತ ನಾವು ಹೇಳಬಹುದು. ತುಂಬಾ ಮಜವಾದ ಪ್ರಶ್ನೆ ಇತ್ತು, ಇದೇ ತರದ ಪ್ರಶ್ನೆಗಳನ್ನು ನಾವು ಬಿಡಿಸ್ಕೊಂತ ಹೋಗೋಣ. ಈ ಒಂದು ವಿಡಿಯೋ ನಿಮ್ಗೆ ಚೆನ್ನಾಗಿದ್ರೆ ಇನ್ನೂ ವಿಡಿಯೋಗಳಿದ್ರೆ ನಾನು ಅವೆಲ್ಲ ನೋಡ್ರಿ, ಅವನ್ನೆಲ್ಲ ಲೈಕ್ ಮಾಡ್ರಿ, ಅವನ್ನೆಲ್ಲ ಏನ್ ಮಾಡ್ರಿ ಅಂತಂದ್ರೆ ಕಮೆಂಟ್ಗಳು ನಿಮ್ಗೆ ಮನಸ್ಸಿಗೆ ಏನ್ ಅನಿಸ್ತಲ್ಲ ಅದನ್ನ ನನಗೆ ಹೇಳ್ರಿ. ಆಮೇಲೆ ಯಾವ್ದಾದ್ರು ಒಂದಿಷ್ಟು ಲೋಪದೋಷಗಳಿದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಗಳಲ್ಲಿ ಹಾಕ್ರಿ, ಇಲ್ಲಾಂದ್ರೆ ವಾಟ್ಸ್ಆಪ್ ನಂಬರ್ ಅದಕ್ಕೆ ವಾಟ್ಸ್ಆಪ್ ನಂಬರ್ಗೆ ನಿಮ್ಮ ಮೆಸೇಜ್ ಗಳನ್ನ ಹಾಕ್ತೀರಾ ಅಂತ ನಾನು ಭಾವಿಸ್ಕೊಳ್ತೀನಿ.